ಇನ್ನು ಮುಖ್ಯಮಂತ್ರಿಗಳು ಸುಮಾರು 21 ಹೆಸರುಗಳ ಒಂದು ಲಿಸ್ಟ್ ಅನ್ನು ಜೆಪಿ ನಡ್ಡಾ ಅವರಿಗೆ ಕೊಟ್ಟರು. ಅದೇ ಸಂದರ್ಭದಲ್ಲಿ ಜೆಪಿ ನಡ್ಡಾ ಅವರು ತಮ್ಮದೊಂದು ಲಿಸ್ಟ್ ತೆಗೆದುಕೊಂಡಿದ್ದಾರೆ. ಈ ಹೆಸರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ಜೆಪಿ ನಡ್ಡಾ ಅವರು ಕೊಟ್ಟಿರುವ ಲಿಸ್ಟ್ ನಲ್ಲಿ 12 ಹೆಸರುಗಳಿವೆ. 12 ರ ಪೈಕಿ 4 ಜನ ಹಳಬರು, ಅಂದ್ರೆ ಈ ಮುಂಚೆಯೇ ಮಿನಿಸ್ಟರ್ ಗಳಾಗಿ ಕೆಲಸ ಮಾಡಿದವರು. ಇನ್ನು 8 ಜನ ಹೊಸಬರಿದ್ದಾರೆ. ಹೊಸಬರು 8 ಜನ ಇದ್ದಾರೆ. ಹಳಬರ ಪೈಕಿ ಗೋವಿಂದ ಕಾರಜೋಳ, ಅರವಿಂದ ಲಿಂಬಾವಳಿ, ಶ್ರೀರಾಮುಲು ಮತ್ತು ಮುರುಗೇಶ್ ನಿರಾಣಿ. ದಲಿತ ಎಡಗೈ, ದಲಿತ ಬಲಗೈ, ಹಿಂದುಳಿದ ವರ್ಗ ಮತ್ತು ಪಂಚಮಸಾಲಿ ಲಿಂಗಾಯತ. ಎಂಟು ಜನ ಹೊಸಬರ ಹೆಸರು ಯಾವುದು? ಈ ಮೆಗಾ ಎಕ್ಸ್ಕ್ಲೂಸಿವ್ ಬಗ್ಗೆ ಇರುವ ಅತಿ ದೊಡ್ಡ ಕುತೂಹಲ ಅದೆ. ಆ ಹೆಸರುಗಳನ್ನ ಹೇಳ್ತಾ ಹೋಗ್ತೀವಿ. ಕೊಟ್ಟಿರುವ ಲಿಸ್ಟ್ ನಲ್ಲಿ ಜೆಪಿ ನಡ್ಡಾ ಅವರು ಕೊಟ್ಟಿರುವ ಲಿಸ್ಟ್ ನಲ್ಲಿ ಒಟ್ಟು 12 ಹೆಸರುಗಳಿವೆ. 4 ಜನ ಹಳಬರು, 8 ಜನ ಹೊಸಬರು. ಈ ಹೆಸರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ದಾರೆ. 12 ಜನರ ಪಟ್ಟಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹತ್ರ ಇದೆ. ಅವುಗಳ ಪೈಕಿ 4 ಹೆಸರುಗಳನ್ನ ಈಗಾಗಲೇ ನಿಮಗೆ ಹೇಳಿದ್ದೀನಿ. ಉಳಿದ 8 ಹೊಸಬರ ಹೆಸರುಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಉಳಿದ 8 ಹೆಸರುಗಳನ್ನು ಈ ನಮ್ಮ ಮೆಗಾ ಎಕ್ಸ್ಕ್ಲೂಸಿವ್ನ ಮಹಾ ಎಕ್ಸ್ಕ್ಲೂಸಿವ್ನ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ. 8 ಹೊಸ ಮುಖಗಳು ಯಾರ್ಯಾರು? ಇದಾದ ನಂತರ ಇನ್ನೊಂದು ಮಹಾ ಮಹಾ ಎಕ್ಸ್ಕ್ಲೂಸಿವ್, ಮೆಗಾ ಮೆಗಾ ಎಕ್ಸ್ಕ್ಲೂಸಿವ್ ಇದೆ. ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಆಗದೇ ಇರುವಂತಹ ಒಂದು ಹೆಸರು ಡಿಸ್ಕಸ್ ಆಗಿದೆ.
ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ಸಂಭಾವ್ಯ ಸಚಿವರ ಹೆಸರುಗಳು ಪಟ್ಟಿಗಳು ಇವರಾಗ್ತಾರಾ ಇವರಾಗೋದಿಲ್ವಾ ಆ ಲೆಕ್ಕಾಚಾರ ಈ ಲೆಕ್ಕಾಚಾರ ಎಲ್ಲವನ್ನೂ ನೀವು ನೋಡಿದ್ದೀರಿ ಓದಿದ್ದೀರಿ ಒಂದು ಹೆಸರು ಮಾತ್ರ ಎಲ್ಲೂ ಬಂದಿಲ್ಲ ಐ ಕ್ಯಾನ್ ಚಾಲೆಂಜ್ ಒಂದು ಹೆಸರು ಮಾತ್ರ ಎಲ್ಲೂ ಬಂದಿಲ್ಲ ಆ ಹೆಸರು ಜೆಪಿ ನಡ್ಡಾ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಮಧ್ಯದಲ್ಲಿ ಚರ್ಚೆಯಾಗಿದೆ ಆ ಹೆಸರು ಯಾವುದು ಅಂತ ಲಾಸ್ಟ್ ಹೇಳಿದೆ ಈಗ ಈ ಎಂಟು ಹೆಸರುಗಳಿಗೆ ಹೋಗೋಣ ಪ್ರಶಾಂತ್ ಇದಿರಲ್ಲ ಹೇಳಿ ಜೆ ಸ್ಟಾರ್ಟ್ ಮಾಡೋ ಆ ಎಂಟು ಹೆಸರು ಒಂದೊಂದಾಗಿ ಓಕೆ ಹಾ ಲೆಟ್ ಅಸ್ ಸ್ಟಾರ್ಟ್ ವಿತ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧಾನಸಭೆಯ ಸ್ಪೀಕರ್ ಆಗಿ ಯಡಿಯೂರಪ್ಪನವರ ಅವಧಿಯಲ್ಲಿ ಇದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಜೆಪಿ ನಡ್ಡಾ ಅವರು ಕೊಟ್ಟಿರುವ ಪಟ್ಟಿಯಲ್ಲಿದೆ ಶಿರಸಿ ಕ್ಷೇತ್ರದ ಶಾಸಕರು ಜಾತಿ ಲೆಕ್ಕಾಚಾರದಲ್ಲಿ ಹವ್ಯಕ ಬ್ರಾಹ್ಮಣ ಬರ್ತಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರಿದೆ ಎಂಟು ಜನರ ಪಟ್ಟಿಯಲ್ಲಿ ಎರಡು ವರ್ಷ ಸ್ಪೀಕರ್ ಆಗಿ ಮಾಡಿದ ಸಾಧನೆಗಳ ಪುಸ್ತಕವನ್ನು ಬಿಡುಗಡೆ ಮಾಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸ್ಪೀಕರ್ ಆಗಿದ್ದು ಸಾಕು ಇನ್ನು ಮಿನಿಸ್ಟರ್ ಆಗಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸಿದ್ರು ಅವರ ಆಸೆ ಈಡೇರುವ ಲಕ್ಷಣಗಳು ಕಾಣಿಸ್ತಾ ಇದೆ ಜೆಪಿ ನಡ್ಡಾ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟ ಪಟ್ಟಿಯಲ್ಲಿ ಹನ್ನೆರಡು ಜನರ ಪಟ್ಟಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರಿದೆ ಇವರನ್ನ ಹೊಸಬರು ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾಕಂದ್ರೆ ಸಂಪುಟದಲ್ಲಿ ಇರಲಿಲ್ಲ ಸಂಪುಟದಲ್ಲಿ ಇರಲಿಲ್ಲ ಶಿರಸಿ ಕ್ಷೇತ್ರದ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂಟು ಜನ ಸಂಭಾವ್ಯ ಹೊಸಬರ ಪೈಕಿ ಮೊದಲನೇ ಹೆಸರನ್ನ ನಿಮ್ಮೆದುರಿಗಿಡ್ತಾ ಇದ್ದೀವಿ ಸಿ ಪರ್ಮಿಟೇಷನ್ ಕಾಂಬಿನೇಷನ್ಗಳು ಚೇಂಜ್ ಆಗ್ತವೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಸ್ಥಾನದಿಂದ ಇಳಿದು ಮಂತ್ರಿ ಆಗ್ತಾರೆ ಅಂದ್ರೆ ಸ್ಪೀಕರ್ ಯಾರಾಗ್ತಾರೆ ಅನ್ನುವ ಪ್ರಶ್ನೆ ಬರುತ್ತೆ ಸ್ಪೀಕರ್ ಯಾರಾಗ್ತಾರೆ ಅನ್ನುವ ಪ್ರಶ್ನೆ ಬಂದಾಗ ಈ ಹಿಂದೆ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದವರೊಬ್ಬರು ಈ ಸಲ ಮತ್ತೆ ಮಂತ್ರಿ ಆಗೋದಿಲ್ಲ ಅವರು ಸ್ಪೀಕರ್ ಆಗಬಹುದು ಅನ್ನೋ ಲೆಕ್ಕಾಚಾರನೂ ಬರುತ್ತೆ ಪ್ರಶಾಂತ್ ಮೊದಲನೆಯವರಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅದಿತಿ ಮಂತ್ರಿ ರಚನೆ ಅಥವಾ ಪಾಲಿಟಿಕ್ಸ್ ಒಂದ್ ರೀತಿ ಕೇರಂ ಬೋರ್ಡ್ ನಲ್ಲಿ ನೀವು ಒಂದು ಹೊಡೆದ್ರೆ ಇನ್ನೊಂದೆಲ್ಲೋ ಹೋಗಿ ಬೀಳುತ್ತೆ ಅಂತಕ್ಕಂತ ರೀತಿಯಲ್ಲೇ ಸಂಪುಟ ರಚನೆ ಆಗತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರನ್ನ ಆರ್ ಎಸ್ ಎಸ್ ಮತ್ತು ಹೈಕಮಾಂಡ್ ಗಟ್ಟಿಯಾಗಿ ಹೇಳಿದೆ ಈ ಬಾರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಮಂತ್ರಿ ಮಾಡಬೇಕು ಕಳೆದ ಬಾರಿ ಅವರನ್ನ ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿತ್ತು ನ್ಯಾಚುರಲಿ ಸಂಘ ನಿಷ್ಠ ಬಿಜೆಪಿ ನಿಷ್ಠ ಇರ್ತಕ್ಕಂತ ಶಾಸಕರೇ ಸ್ಪೀಕರ್ ಆಗಿ ಆಯ್ಕೆ ಆಗಬೇಕು ಹೀಗಾಗಿ ಕಾಗೇರಿ ಅವರ ಹೆಸರು ಸೂಚಿಸಲಾಗಿತ್ತು ಕಾಗೇರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿರಿಕಿರಿ ಇಲ್ಲದೆ ಒಪ್ಪಿಗೆಯನ್ನ ಸೂಚಿಸಿದ್ರು ತಮ್ಗೆ ನೆನಪಿದ್ರೆ ಹಿಂದೆ ಜಗದೀಶ್ ಶೆಟ್ಟರ್ ಸ್ಪೀಕರ್ ಆಗ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅರ್ಧಾಂತಗಳಾಗಿತ್ತು ಕಾಗೇರಿ ವಿಷಯದಲ್ಲಿ ಹಾಗೇನು ಆಗಿರ್ಲಿಲ್ಲ ಆದ್ರೆ ಕಾಗೇರಿ ಅವರನ್ನ ಸಂಪುಟಕ್ಕೆ ತರಬೇಕು ಅಂತಕ್ಕಂಥ ಒಂದು ಒತ್ತಾಸೆ ಆರ್ ಎಸ್ ಎಸ್ ನಲ್ಲೂ ಕೂಡ ಇದೆ ಹೈಕಮಾಂಡ್ ನಾಯಕರಿಗೂ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈಗ ಮಂತ್ರಿ ಆಗ್ಲಿ ಅಂತಕ್ಕಂಥ ಜೊತೆ ಏನ್ ಕಿರಿಕಿರಿ ಮಾಡ್ಕೊಳ್ಳಿಲ್ಲ ಮುಖ್ಯಮಂತ್ರಿಗಳ ಜೊತೆ ಏನ್ ಕಿರಿಕಿರಿ ಮಾಡ್ಕೊಳ್ಳಿಲ್ಲ ಬಟ್ ನಮ್ಮಗಳ ಜೊತೆ ಬಹಳ ಕಿರಿಕಿರಿಗಳಾದವು ಪತ್ರಕರ್ತರ ಜೊತೆ ನ್ಯೂಸ್ ಚಾನೆಲ್ಗಳ ಜೊತೆ ವಿಧಾನಸೌಧದ ಅಧಿವೇಶನ ಕವರ್ ಮಾಡೋದಕ್ಕೆ ನ್ಯೂಸ್ ಚಾನೆಲ್ ಕ್ಯಾಮ್ರಾಗಳು ಬರಹಂಗಿಲ್ಲ ಅನ್ನೋ ಆದೇಶ ಹೊರಡಿಸ್ಬಿಟ್ರು ಎನಿವೇಸ್ ಓಕೆ ಎಸ್ ಗೋ ಹೆಡ್ ಪ್ರಶಾಂತ್ ಮಾಧ್ಯಮಗಳ ಜೊತೆ ಕಿರಿಕಿರಿ ಮಾಡ್ಕೊಂಡಿಲ್ಲ ಆದ್ರೆ ಸ್ವಪಕ್ಷೀಯರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಹೈಕಮಾಂಡ್ ಜೊತೆ ಸಂಘದ ಜೊತೆ ಅವರ ಸಂಬಂಧಗಳು ಚೆನ್ನಾಗಿವೆ ಹೀಗಾಗಿ ಅವರನ್ನ ಒಳಗಡೆ ತರಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಆರ್ ಎಸ್ ಎಸ್ ಗೂ ಅನ್ಸಿದೆ ಬೈ ಅಂಡ್ ಲಾರ್ಜ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕಾಗೇರಿ ಮಂತ್ರಿಯಾಗಿ ಬಂದ್ರೆ ಸಮಸ್ಯೆ ಅಂತಕ್ಕಂಥದ್ದಿಲ್ಲ ಅಥವಾ ಯಡಿಯೂರಪ್ಪನವ್ರಿಗೂ ಕೂಡ ಕಾಗೇರಿ ಮಂತ್ರಿ ಆಗಬಾರ್ದು ಅಂತಕ್ಕಂಥ ವಿರೋಧ ಏನು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಬಟ್ ಸ್ಪೀಕರ್ ನ ಈ ಹಂತದಲ್ಲಿ ಬದಲಾವಣೆ ಮಾಡಿ ಒಬ್ರು ಹೊಸಬ್ರನ್ನ ತರಬೇಕು ಒಂದು ಅಡೆತಡೆಗಳನ್ನ ನಾನು ಹೇಳ್ತಾ ಇದ್ದೆ ಒಂದು ಎರಡನೇ ಅಡೆತಡೆ ಇರ್ತಕ್ಕಂಥದ್ದು ಪಕ್ಕದ ಕ್ಷೇತ್ರದ ಯಲ್ಲಾಪುರ್ನಲ್ಲಿ ಅದೇ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಿತ್ರ ಮಂಡಳಿಯ ಶಾಸಕರು ಶಿವರಾಮ್ ಹೆಬ್ಬಾರ್ ಏನಿದ್ದಾರೆ
ಅವರು ಈಗಾಗಲೇ ಮಂತ್ರಿ ಆಗಿದ್ದಾರೆ, ಕಾರ್ಮಿಕ ಸಚಿವರಾಗಿರ್ತಕ್ಕಂಥವ್ರು. ಒಂದ್ ವೇಳೆ ಕಾಗೇರಿ ಮಂತ್ರಿ ಆದ್ರೆ ಶಿವರಾಮ್ ಹೆಬ್ಬಾರನ್ನ ಡ್ರಾಪ್ ಮಾಡ್ಬೇಕಾಗತ್ತೆ, ನಂಬರ್ ಒನ್. ನಂಬರ್ ಟು, ಕಾಗೇರಿ ಮುಖ್ಯ ಮಂತ್ರಿ ಆದ್ರೆ ನಿಶ್ಚಿತವಾಗಿ ಒಬ್ಬರನ್ನ ಸ್ಪೀಕರ್ ಆಗಿ ಮಾಡ್ಬೇಕಾಗತ್ತೆ. ಯಾರೋ ಒಬ್ರು ಶಾಸಕರನ್ನ ತಂದು ಸ್ಪೀಕರ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ವಯಸ್ಸು, ಹಿರಿತನ, ಸದನ ಇಡೀ ಒಪ್ಪಬೇಕು, ವಿಪಕ್ಷಗಳು ಕೂಡ ಆ ಹೆಸರಿಗೆ ಗೌರವವನ್ನ ಕೊಡಬೇಕು, ಅಂತ ಒಂದು ಹೆಸರು ಬೇಕಾಗತ್ತೆ. ಜೊತೆಗೆ ಒಂದ್ ವೇಳೆ ಏನಾದ್ರೂ ಬಣ ರಾಜಕಾರಣ ನಡೆದಲ್ಲಿ ಸ್ಪೀಕರ್ ಸ್ಥಾನ ಮುಖ್ಯ ಆಗತ್ತೆ. ಅವ್ನು ನೆನಪಿದ್ರೆ ದೇವೇಗೌಡರು ಕೆಆರ್ಪೇಟೆ ಅವರನ್ನ ಸ್ಪೀಕರ್ ಮಾಡಿ ಎಷ್ಟೆಲ್ಲಾ ದಿನಗಳ ಕಾಲ ಓಡಾಡಿಸಿದ್ರು. ಹಾಗಾಗಿ ನಿಶ್ಚಿತವಾಗಿ ಆ ಒಂದು ಹೆಸರು ಕಾಗೇರಿ ಅವರನ್ನ ಸಂಪುಟಕ್ಕೆ ತರಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರಿಗೂ ಹೇಳಿದೆ. ಪಾಯಿಂಟ್ ಲಾಸ್ ಸಮಸ್ಯೆ ಇಲ್ಲ, ಆದ್ರೆ ಆ ಪ್ರೊಸೆಸ್ ಏನಿದೆ, ಹೊಸ ಸ್ಪೀಕರ್ ಅನ್ನ ತರಬೇಕು ಮತ್ತು ಶಿವರಾಮ್ ಹೆಬ್ಬಾರನ್ನ ಕೈ ಬಿಡಬೇಕು, ಈ ಪ್ರೊಸೆಸ್ ನ ನಂತರ ಹೆಸರು ಅಂತಿಮವಾಗಲಿದೆ ಅನ್ಸುತ್ತೆ. ಎರಡನೇ ಹೆಸರನ್ನು ಹೇಳೋಣ. ಹೈಕಮಾಂಡ್ ಕೊಟ್ಟಿರುವ 12 ಜನರ ಪಟ್ಟಿಯಲ್ಲಿ 4 ಜನ ಹಳಬರು, ಆ 4 ಹೆಸರುಗಳನ್ನು ಹೇಳಿದ್ದೀವಿ. 8 ಜನ ಹೊಸ ಮುಖಗಳು, ಆ 8 ಜನರ ಪೈಕಿ ಮೊದಲನೇ ಹೆಸರನ್ನು ಹೇಳಿದ್ದೀವಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಿರಸಿ ಕ್ಷೇತ್ರದ ಶಾಸಕರು, ಹವ್ಯಕ ಬ್ರಾಹ್ಮಣ ಸಮುದಾಯ. ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ರು ಕಾಗೇರಿ ಅವರು. ಸ್ಪೀಕರ್ ಆಗಿ 2 ವರ್ಷ ಏನೇನು ಮಾಡಿದೆ ಅನ್ನೋದರ ಒಂದು ಸಾಧನಾ ಪುಸ್ತಕವನ್ನು ಬಿಡುಗಡೆ ಮಾಡಿ ಒಂದು ಪತ್ರಿಕಾಗೋಷ್ಠಿ ಕರೆದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಹೇಳ್ಕೊಂಡಿದ್ರು ಮಿನಿಸ್ಟರ್ ಆಗಬೇಕು ಅಂತ. ಎರಡನೇ ಹೆಸರನ್ನು ಹೇಳ್ತಾ ಇದ್ದೀವಿ. ಈ ಪಟ್ಟಿಯಲ್ಲಿರುವ ಎರಡನೇ ಹೆಸರು ಕಾರ್ಕಳದ ಶಾಸಕ ಸುನೀಲ್ ಕುಮಾರ್. ಈ ಹೆಸರನ್ನು ತುಂಬಾ ಸಲ ಚರ್ಚೆ ಮಾಡಿದ್ದೀವಿ ನಾವು. ಸುನೀಲ್ ಕುಮಾರ್ ಹೆಸರನ್ನ ತುಂಬಾ ಸಲ ಚರ್ಚೆ ಮಾಡಿದ್ದೀವಿ. ಅರ್ಹತೆ ಅಂತ ಬಂದಾಗ ಖಂಡಿತವಾಗಿಯೂ ತೆಗೆದುಹಾಕ ಹಂಗಿಲ್ಲ. ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರನ್ನು ಡಿಸ್ಕಸ್ ಮಾಡುವಾಗ ಬಂದಂಥ ಇಫ್ಸ್ ಆ್ಯಂಡ್ ಬಟ್ಸ್ ಇತ್ತಲ್ಲ. ಪಕ್ಕದಲ್ಲೇ ಹೆಬ್ಬಾರರಿದ್ದಾರೆ, ಅದೇ ಸಮುದಾಯ, ಪಕ್ಕಾಗಿಕೊಂಡಿರುವ ಕ್ಷೇತ್ರ, ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಹೆಂಗೆ ಮಿನಿಸ್ಟರ್ ಮಾಡೋದಕ್ಕಾಗತ್ತೆ? ಸ್ಪೀಕರ್ ಸ್ಥಾನದಿಂದ ಇವರನ್ನ ಕೆಳಗಿಳಿಸಿದ್ರೆ ಇನ್ಯಾರನ್ನ ಸ್ಪೀಕರ್ ಮಾಡ್ತಾರೆ? ಇಂಥ ಇಫ್ಸ್ ಆ್ಯಂಡ್ ಬಟ್ಸ್, ಪರ್ಮಿಟೇಷನ್ ಕಾಂಬಿನೇಷನ್ಗಳು ಸುನೀಲ್ ಕುಮಾರ್ ಅವರ ಹೆಸರಿನಲ್ಲೂ ವರ್ಕ್ ಆಗತ್ತೆ. ಆದರೆ ಒಂದು ವಿಷಯ ಖಚಿತ, ಜೆ ಪಿ ನಡ್ಡಾ ಅವರ ಕೈಯಿಂದ ಬಸವರಾಜ ಬೊಮ್ಮಾಯಿ ಅವರ ಕೈಗೆ ಬಂದಿರುವ 12 ಜನರ ಪಟ್ಟಿಯಲ್ಲಿ ಸುನೀಲ್ ಕುಮಾರ್ ಹೆಸರಿದೆ. ಎಸ್ ಪ್ರಶಾಂತ್, ಸುನೀಲ್ ಕುಮಾರ್ ನಿನ್ನೆ ತನಕ ನಾವು ಸರ್ವಸಮ್ಮತ ಅಭ್ಯರ್ಥಿ, ಸರ್ವಸಮ್ಮತ ಅಭ್ಯರ್ಥಿ ಅಂತ ಮಾತಾಡ್ತಾ ಇದ್ವಿ. ಯಾರದೂ ಅಬ್ಜೆಕ್ಷನ್ ಇಲ್ಲ, ಸಂಘ ಪರಿವಾರನೂ ಓಕೆ ಅಂದಿದೆ, ಯಡಿಯೂರಪ್ಪನವರು ಓಕೆ ಅಂದಿದ್ದಾರೆ, ಸ್ಟೇಟ್ ಬಿ ಜೆ ಪಿ ಓಕೆ ಅಂದಿದೆ, ಸೆಂಟ್ರಲ್ ಬಿ ಜೆ ಪಿ ಓಕೆ ಅಂದಿದೆ. ಆದರೆ ಒಂದು ಅಪರಿಚಿತ ಮೂಲೆಯಿಂದ ಎಲ್ಲೋ ಒಂದು ಕಡೆ ಒಂದು ಕೊಕ್ಕೆನೂ ಕಾಣಿಸ್ತಾ ಇದೆ ಅಲ್ವಾ? ಅದೇ ನೋಡಿ, ಯಾವತ್ತೂ ಮಂತ್ರಿಗಳ ಆಯ್ಕೆ ಇರಬಹುದು ಅಥವಾ ಯಾವುದೇ ಅಭ್ಯರ್ಥಿ ಆಯ್ಕೆ ಇರಬಹುದು, ಟಿಕೆಟ್ ಕೊಡ್ತಕ್ಕಂಥ ರೀತಿಯಲ್ಲಿ ಇರ್ಬೋದು. ನೋಡಿ, ಈ ಪಟ್ಟಿ ಕೊಡಿ, ತೆಗೆದುಕೊಂಡು ಹೋಗಿ ಇವ್ರನ್ನ ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಹೇಳಲ್ಲ, ಅಥವಾ ಬಸವರಾಜ ಬೊಮ್ಮಾಯಿ ಕೊಟ್ಟು ಯಡಿಯೂರಪ್ಪನವ್ರು ಈ ಪಟ್ಟಿ ಕೊಟ್ಟಿದ್ದಾರೆ ತೆಗೆದುಕೊಳ್ಳಿ, ನೀವೇ ಇವ್ರನ್ನ ಮಂತ್ರಿ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಕ್ಕಾಗಲ್ಲ. ಸಮ್ವೇರ್ ಮಿಡಲ್ ಗ್ರೌಂಡ್ ಕನ್ಸೆನ್ಸಸ್ ಬಿಲ್ಡ್ ಅಪ್ ಮಾಡ್ಬೇಕಾಗತ್ತೆ. ದಟ್ಸ್ ಅ ಪಾರ್ಟ್ ಆಫ್ ಪೊಲಿಟಿಕಲ್ ಪ್ರೊಸೆಸ್. ಪ್ರಾಯಶಃ ಅದೇ ಕಾರಣದಿಂದ ಸುನೀಲ್ ಕುಮಾರ್ ಹೆಸರನ್ನ RSS ಕೂಡ ಹೇಳ್ತಾ ಇದೆ. ಸ್ವಲ್ಪ ಅಡೆತಡೆಗಳಿವೆ, ಲೋಕಲಿ ಅಡೆತಡೆಗಳಿವೆ, ಆದ್ರೆ ಬೈ ಅಂಡ್ ಲಾರ್ಜ್ BJP ಹೈಕಮಾಂಡ್ಗೂ ಕೂಡ ಸುನೀಲ್ ಕುಮಾರ್ ಹೆಸರಿನ ಬಗ್ಗೆ ಆಕ್ಷೇಪ ಇಲ್ಲ. ಸುನೀಲ್ ಕುಮಾರ್ ಮಂತ್ರಿ ಆಗ್ಲಿ, 2004 ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, 2008 ಒಂದ್ ಬಾರಿ ಚುನಾವಣೆ ಸೋತಿದ್ರು, ನಂತರ 2013-18 ಕೂಡ ಸುನೀಲ್ ಕುಮಾರ್ ಗೆದ್ದಿದ್ದಾರೆ. ಹಿಂದುಳಿದ ವರ್ಗಗಳ ಒಂದು ಫ್ಯೂಚರ್ ಫೇಸ್ BJP ಬಳಿ ದೊಡ್ಡ ಹೆಸರುಗಳಿಲ್ಲ. ಈಶ್ವರಪ್ಪನವರ ಹೆಸರಿತ್ತು, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನ ಕಾರಣದಿಂದ ಅದು ತುಂಬಾ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅದಕ್ಕೊಂದು ಸೀಮಿತತೆ ಇತ್ತು. ಆದ್ರೆ ಈಡಿಗರ ಒಂದು ಈಡಿಗ ಬಿಲ್ಲವ, ಅದನ್ನ ಶಿವಮೊಗ್ಗದಲ್ಲಿ ಈಡಿಗರು, ಮಂಗಳೂರು ಉಡುಪಿಯಲ್ಲಿ ಬಿಲ್ಲವರ ಮತಗಳ ಮತಬ್ಯಾಂಕ್ ಒಂದು ದೊಡ್ಡ ವೋಟ್ ಬ್ಯಾಂಕ್. ಬಂಗಾರಪ್ಪನವರು ದೊಡ್ಡ ನಾಯಕರಾಗಿ ಬೆಳೆದಿರ್ತಕ್ಕಂಥವ್ರು. ಹೀಗಾಗಿ ಹಿಂದುಳಿದ ವರ್ಗಗಳಲ್ಲಿ, ಕುರುಬೇತರ ಹಿಂದುಳಿದ ವರ್ಗಗಳಲ್ಲಿ ಹೊಸ ಫೇಸ್ ಅನ್ನ BJP ಹುಡುಕ್ತಾ ಇದೆ. ಅದರ ಪಾರ್ಟ್ ಆಫ್ ಪ್ರೊಸೆಸ್ ಸುನೀಲ್ ಕುಮಾರ್ ಕೂಡ ಹೌದು.
ಸುನೀಲ್ ಕುಮಾರ್ ಸಚೇತರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಲಾಂಗ್ ಓವರ್ ಡ್ಯೂ ಇತ್ತು ಅವರಿಗೆ ಮಿನಿಸ್ಟರ್ಶಿಪ್, ಯಾಕಂದ್ರೆ 2004 ಶಾಸಕರಾಗಿ ಆಯ್ಕೆ ಆಗಿ ಬಂದಿರ್ತಕ್ಕಂಥವ್ರು. ಬೊಮ್ಮಾಯಿ ಬಂದಿದ್ದು 2008, ಸುನೀಲ್ ಕುಮಾರ್ ಸಿ ಟಿ ರವಿ ಶಾಸಕರಾಗಿ ಆಯ್ಕೆ ಆಗಿದ್ದು 2004. ಸಿ ಟಿ ರವಿ ಈಗಾಗಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಸುನೀಲ್ ಕುಮಾರ್ ನಿಶ್ಚಿತವಾಗಿ ಮಂತ್ರಿ ಸ್ಥಾನಕ್ಕೆ ಅವರನ್ನ ತರಬೇಕು ಅಂತಕ್ಕಂಥದ್ರ ಬಗ್ಗೆ ಎಲ್ಲೂ ಭಿನ್ನಾಭಿಪ್ರಾಯಗಳು ಇದ್ದಂತಿಲ್ಲ. ಆದ್ರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಜಿತ್. ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರಿಗೂ ಕೂಡ ಆರ್ ಎಸ್ ಎಸ್ ನಲ್ಲಿ ಒತ್ತಾಸೆ ಇದೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಸುನೀಲ್ ಕುಮಾರ್ ರನ್ನ ತಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಬಿಡಬೇಕಾಗತ್ತೆ. ಇಬ್ರು ಬಿಲ್ಲವ ಸಮುದಾಯದ ಕ್ಕೆ ಸೇರಿರ್ತಕ್ಕಂಥವ್ರು. ಸಂಘಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಎಷ್ಟು ಸುನೀಲ್ ಕುಮಾರ್ ಎಷ್ಟು ಆಪ್ತರೋ, ಕೋಟಾ ಶ್ರೀನಿವಾಸ್ ಪೂಜಾರಿ ಬಗ್ಗೆ ಕೂಡ ಸಂಘಕ್ಕೆ ಅಷ್ಟೇ ಮಟ್ಟದಲ್ಲಿ ಒಲವಿದೆ. ಹೀಗಾಗಿ ಒಂದೇ ಸಮುದಾಯದ ಒಂದೇ ಜಿಲ್ಲೆಯ ಇಬ್ಬರನ್ನ ತರತಕ್ಕಂತ ಸಂದರ್ಭದಲ್ಲಿ ರಿಪ್ಲೇಸ್ಮೆಂಟ್ ಹೇಗ್ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ. ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ ನಲ್ಲಿ ಸಭಾನಾಯಕರು ಕೂಡ ಹೌದು. ಹೀಗಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ತೆಗೆದ್ರೆ ಇನ್ನೊಬ್ರು ವಿಧಾನ ಪರಿಷತ್ ನಲ್ಲಿ ಸಭಾನಾಯಕರಾಗಿ ಬರ್ಬೇಕಾಗತ್ತೆ. ಅಂದ್ರೆ ಆ ಒಂದು ಚಿಂತನೆ ನಿಶ್ಚಿತವಾಗಿ ನಡೆದಿದೆ. ಆದ್ರೆ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿ, ಆರ್ ಎಸ್ ಎಸ್ ಗೆ, ಬಿಜೆಪಿಯ ಹೈಕಮಾಂಡ್, ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಎಲ್ರಿಗೂ ಕೂಡ ಇರ್ತಕ್ಕಂಥದ್ದು ಸುನೀಲ್ ಕುಮಾರ್ ಈ ಬಾರಿ ಮಂತ್ರಿ ಆಗ್ಲಿ ಅಂತಕ್ಕಂಥದ್ದು. ಕೊನೆ ಕ್ಷಣದ ಗೊತ್ತಿಲ್ಲ, ಕೊನೆ ಕ್ಷಣದ ಬದಲಾವಣೆಗಳು ಇರ್ತವೆ. ನಾನೊಂದು ಚಿಕ್ಕ ಘಟನೆ ಹೇಳ್ತೀನಿ. ಬಸವರಾಜ ಹೊರಟ್ಟಿ ಜೆ ಎಚ್ ಪಟೇಲ್ ಸಂಪುಟದಲ್ಲಿ ಇನ್ನೇನ್ ಮಂತ್ರಿ ಆಗಿಯೇ ಬಿಟ್ರು. ಅವ್ರ ಫೋನ್ ಕೂಡ ಬಂತು ಜೆ ಎಚ್ ಪಟೇಲ್ ರಿಂದ, ಬಸವರಾಜ ಹೊರಟ್ಟಿ ಅವ್ರಿಗೆ ನೀವು ಮಂತ್ರಿ ಆಗ್ಬಿಟ್ರಿ ಅಂತಕ್ಕಂಥದ್ದು. ಕೊನೆಯ ಕ್ಷಣದಲ್ಲಿ ಇನ್ನೇನ್ ಸೂಟ್ ಬೂಟ್ ಹಾಕೊಂಡು ರಾಜಭವನಕ್ಕೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಅದೇ ಜೆ ಎಚ್ ಪಟೇಲ್ ಫೋನ್ ಮಾಡ್ಬಿಟ್ಟಿದ್ರು, ಸಾರಿ ಬಸಣ್ಣ, ನಿನ್ಗೆ ಮುಖ್ಯಮಂತ್ರಿ ನಿನ್ಗೆ ಮಂತ್ರಿ ಮಾಡ್ಲಿಕ್ಕೆ ನನ್ಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಮಂತ್ರಿ ಮಂಡಲ ರಚನೆಯಲ್ಲಿ ಆ ಒಂದು ಫ್ಯಾಕ್ಟರ್ ಅನ್ನ ಗಮನದಲ್ಲಿ ಇಡಬೇಕಾಗತ್ತೆ. ಬಟ್ ಬೈ ಅಂಡ್ ಲಾರ್ಜ್ ಸುನೀಲ್ ಕುಮಾರ್ ಹೆಸರಿಗೆ ಎಲ್ಲಾ ಸ್ತರಗಳಲ್ಲೂ ಒಪ್ಪಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಬಾರಿ ಸುನೀಲ್ ಕುಮಾರ್ ಬಹುತೇಕ ಮಂತ್ರಿ ಆಗ್ತಕ್ಕಂಥದ್ದು ಖಚಿತ. ಹೈಕಮಾಂಡ್ಗೂ ಕೂಡ ಒಬ್ಬ ಹಿಂದುಳಿದ ವರ್ಗದ, ಅಂದ್ರೆ ಈಶ್ವರಪ್ಪನವರ ಸಂಪುಟದಿಂದ ಕೈ ಬಿಡುವ ಅಂತಿಮ ತೀರ್ಮಾನ ತೆಗೆದುಕೊಂಡಲ್ಲಿ ಒಬ್ಬ ಹಿಂದುಳಿದ ವರ್ಗದ ಫ್ಯೂಚರ್ ಫೇಸ್, ಅಂದ್ರೆ ರಾಜಕಾರಣವನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಫೇಸ್ ಬೇಕು. ಪ್ರಾಯಶಃ ಸುನೀಲ್ ಕುಮಾರ್ ಅದರಲ್ಲಿ ಫಿಟ್ ಇನ್ ಆಗ್ತಾರೆ ಅನ್ಸುತ್ತೆ. ಆ ಕಾರಣದಿಂದ ಅವರನ್ನ ಮಂತ್ರಿ ಮಾಡತಕ್ಕಂಥದ್ದು ಬಹುತೇಕ ಖಚಿತ ಅಂತ ಹೇಳ್ಬೋದು ಅಜಿತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.